ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಇಂದಿನ ಯುವ ಪೀಳಿಗೆಯವರು ಎಲ್ಲ ವಿಷಯಗಳಲ್ಲೂ ತುಂಬಾ ಮುಂದುವರೆದಿದ್ದಾರೆ ಗ್ಯಾಜೆಟ್ಸ್ ಬಳಸುವ ವಿಷಯದಲ್ಲಿ ತಿರುಗಾಡುವ ವಿಷಯದಲ್ಲಿ ಹೀಗೆ ಹಲವಾರು ವಿಷಯಗಳನ್ನ ಪಟ್ ಅಂತ ಅರಿತುಕೊಳ್ತಾರೆ ಇದಕ್ಕೆ ಕಾರಣ ಇಂಟರ್ನೆಟ್ ಸಾಮಾಜಿಕ ಜಾಲತಾಣದಲ್ಲಿ ನಮಗೆ ಬೇಕಾದ ಎಲ್ಲ ವಿಷಯಗಳ ಬಗ್ಗೆ ಪಟ್ ಅಂತ ತಿಳಿಸಿಕೊಡುವ ಸಾಮರ್ಥ್ಯವಿದೆ ಹಾಗಾಗಿ ಇಂದಿನ ಯುವ ಪೀಳಿಗೆ ಎಲ್ಲದರಲ್ಲೂ ಮುಂದಿದೆ ಆದ್ರೆ ಚಾಣಕ್ಯರ ಪ್ರಕಾರ ಯುವ ಪೀಳಿಗೆಯವರು ಅದರಲ್ಲೂ ಯುವಕರು ಐದು ವಿಷಯಗಳಿಂದ ದೂರವಿರ ು ಇದರಿಂದ ಅವರ ಭವಿಷ್ಯಕ್ಕೆ ಒಳ್ಳೆಯದು ಎಂದು ಹೇಳಿದ್ದಾರೆ ಹಾಗಾದ್ರೆ ಯಾವುದು ಆ ಐದು ವಿಷಯ ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯ ವಿಷಯ ಸೋಮಾರಿತನದಿಂದ ದೂರವಿರಬೇಕು ಯೌವನದಲ್ಲಿ ಸೋಮಾರಿತನದಿಂದ ದೂರವಿದ್ದಷ್ಟು ಕಷ್ಟಪಟ್ಟು ದುಡಿದರೆ ಮುಂದೊಂದು ದಿನ ಕೂತು ಉಣ್ಣಬಹುದು ಅದೇ ನೀವು ಯೌವನದಲ್ಲಿ ಸೋಮಾರಿತನದಿಂದ ಇದ್ದಲ್ಲಿ ದುಡಿಯದೆ ಸಮಯ ವ್ಯರ್ಥ ಮಾಡುತ್ತಿದ್ದಲ್ಲಿ ವೃದ್ಧಾಪ್ಯದಲ್ಲಿ ಹಣಕ್ಕಾಗಿ ಊಟಕ್ಕಾಗಿ ಕೈಚಾಚಬೇಕಾಗುತ್ತದೆ ಹಾಗಾಗಿ ವೃದ್ಧಾಪ್ಯದಲ್ಲಿ ಮಕ್ಕಳ ಎದುರಿಗೂ ಕೈ ಚಾಚದ ಹಾಗೆ ನೀವು ಆರಾಮವಾಗಿರುವ ಹಾಗೆ ಯೌವನದಲ್ಲಿ ದುಡಿಮೆ ಮಾಡಬೇಕು ಎರಡನೇ ವಿಷಯ ನಿರ್ಲಕ್ಷ್ಯದಿಂದ ದೂರವಿರಿ ದೊಡ್ಡವರ ಮಾತು ಕೇಳುವಾಗ ಅಥವಾ ಕೆಲಸವಾಗಲಿ ಮಾಡುವಾಗ ಎಂದಿಗೂ ನಿರ್ಲಕ್ಷ್ಯದಿಂದಿರಬೇಡಿ ಯಾಕಂದ್ರೆ ನೀವು ಮಾಡುವ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದ್ರೆ ನೀವು ನಿಮ್ಮ ಗುರಿ ಮುಟ್ಟಲು ಸಾಧ್ಯವಿಲ್ಲ ಅಂತೆಯೇ ಹಿರಿಯರು ನಿಮ್ಮ ಹಿತಚಿಂತಕರು ಹೇಳುವ ಮಾತನ್ನ ನೀವು ಕೇಳಿಸಿಕೊಳ್ಳದಿದ್ದಲ್ಲಿ ನೀವು ಅವರ ಅನುಭವದ ಮಾತನ್ನ ನಿರ್ಲಕ್ಷಿಸಿದ್ದಲ್ಲಿ ಉದ್ಧಾರವಾಗಲು ಸಾಧ್ಯವಿಲ್ಲ ಮೂರನೆಯ ವಿಷಯ ಕೆಟ್ಟ ಚಟ ಚಟ ಇದ್ದವನು ಚಟ್ಟದ ಪಾಲು ಅನ್ನೋ ಗಾದೆ ಮಾತಿದೆ ಅದು ಮದ್ಯಪಾನ ಧೂಮಪಾನ ಹೆಣ್ಣಿನ ಚಟ ಹೀಗೆ ಯಾವುದೇ ಚಟವಾಗಿರಬಹುದು ಇಂಥ ಚಟವನ್ನ ಮೈಗೂಡಿಸಿಕೊಂಡವನು ಜೀವನದಲ್ಲೆಂದು ಉದ್ಧಾರವಾಗಲು ಸಾಧ್ಯವಿಲ್ಲ ಹಾಗಾಗಿ ಜೀವನ ಹಾಳು ಮಾಡುವ ಕೆಟ್ಟ ಚಟದಿಂದ ಇಂದಿನ ಯುವ ಪೀಳಿಗೆ ದೂರವಿರಬೇಕು ಅಂತಾರೆ ಚಾಣಕ್ಯರು ನಾಲ್ಕನೆಯ ವಿಷಯ ಕೆಟ್ಟ ಜನರ ಸಹವಾಸವನ್ನ ಮಾಡಬೇಡಿ ನಾವು ಯಾರದ್ದಾದರೂ ಸಹವಾಸ ಮಾಡುವ ಮುನ್ನ ಅವರು ಕೆಟ್ಟವರೋ ಒಳ್ಳೆಯವರೋ ಗೊತ್ತಾಗುವುದಿಲ್ಲ ಆದರೆ ಕೆಲ ದಿನಗಳಲ್ಲೇ ಅವರು ಎಂಥವರು ಅಂತ ತಿಳಿಯಬಹುದು ಹಾಗಾಗಿ ನೀವು ಸಂಘ ಮಾಡಿರುವ ಗೆಳೆಯರು ಕೆಟ್ಟವರಾಗಿದ್ದಲ್ಲಿ ಅಂಥವರ ಸಂಘವನ್ನ ಬಿಟ್ಟು ಬಿಡಿ ಐದನೆಯ ವಿಷಯ ಕಾಮ ನೀವು ವಿದ್ಯೆ ಕಲಿತು ಉದ್ಯೋಗ ಮಾಡಿ ಜೀವನದಲ್ಲಿ ಸೆಟಲ್ ಆದ ಮೇಲೆ ಮದುವೆಯಾಗಿ ನಿಮ್ಮ ಆಸೆ ಆಕಾಂಕ್ಷಿಗಳನ್ನ ತೀರಿಸಿಕೊಳ್ಳಿ ಆದ್ರೆ ಅದಕ್ಕೂ ಮುನ್ನ ಜೀವನದಲ್ಲಿ ಎಡವಬೇಡಿ ಯಾಕಂದ್ರೆ ಒಮ್ಮೆ ನಿಮ್ಮ ಹೆಸರು ಹಾಳಾದರೆ ಅಥವಾ ಒಮ್ಮೆ ನೀವು ಕಾಮದಾಸೆಗೆ ಬಿದ್ರೆ ಮತ್ತೆ ನೀವು ನಿಮ್ಮ ಗುರಿಯನ್ನ ಮುಟ್ಟಲು ಕಷ್ಟವಾಗಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ